ಇವರಿದ್ರೆ ನಂತರ ಇವತ್ತು ಮತ್ತೆ ನಾವು ಮೈಸೂರು ನಾಟಕ ಕೋಳಿ ಒಂದು ಫೌಂಡರ್ ಹತ್ರ ಮಾತಾಡ್ತೀವಿ. ಮೈಸೂರು ನಾಟಕ ಕೋಳಿ ಅಂದ್ರೆ ರಿಯಲ್ ಆಗಿ ಒಂದು ರೈತರ ಆದಾಯ ದ್ವಿಗುಣ ಮಾಡೋದು. ಈಗ ತುಂಬಾ ಜನ ಬಂದು ನಾಟಿ ಕೋಳಿ ಮೊಟ್ಟೆ ಅಂತ ಕನ್ಫ್ಯೂಸ್ ಆಗಿರ್ತಾರೆ. 7 ರೂಪಾಯಿ ಸಿಗುತ್ತೆ, 8 ರೂಪಾಯಿ ಸಿಗುತ್ತೆ. ಆಮೇಲೆ ಇದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಅಂತ ನೋಡಿ, ಯಾವುದೇ ಒಂದು ಫುಡ್ ತಗೊಂಡ್ರೆ 6 ತಿಂಗಳು ಎಕ್ಸ್ಪೈರಿ ಡೇಟು, 1 ವರ್ಷ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಆದ್ರೆ ನಾಟಿ ಕೋಳಿ ಮೊಟ್ಟೆಗಳಿಗೂ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ ಮೊಟ್ಟೆಗಳಲ್ಲಿ. ಅದ್ರ ಬಗ್ಗೆ ಟ್ರಾವೆಲ್ ಮಾಡೋಣ. ಮತ್ತೆ ಹ್ಯಾಚರಿ ಬಗ್ಗೆ ಮಾತಾಡೋಣ. ಕರ್ನಾಟಕದಲ್ಲಿ ಇಡೀ ಇಂಡಿಯಾದಲ್ಲಿ ಒಂದು ಮೈಸೂರು ನಾಟಿ ಕೋಳಿ ಅಂತೇಳಿ ಒಂದು ಫೇಮಸ್ ಮಾಡ್ತಿದ್ದಾರೆ ಎಲ್ಲ ಇಂಡಿಯಾದಲ್ಲಿ. ಇವ್ರ ಬಗ್ಗೆ ಒಂದು ಟ್ರಾವೆಲ್ ಮಾಡೋಣ ಸರ್, ನಮಸ್ತೆ. ಯಾಕಂದ್ರೆ ನನಗೆ ಈಗ ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ನಾಟಿ ಕೋಳಿ ಮೊಟ್ಟೆ ಅಂತ ಬರ್ತಾರೆ, ಒಂದು ಬುಟ್ಟಿ ಅಂತ ಹಾಕೋಬಿಟ್ಟು 7 ರೂಪಾಯಿ 8 ರೂಪಾಯಿ ಅಂತ. ನಂದು ಫಸ್ಟ್ ಕ್ವಶನ್ 6 ರೂಪಾಯಿ 7 ರೂಪಾಯಿಗೆ ನಾಟಿ ಕೋಳಿ ಮೊಟ್ಟೆ ಕೊಡೋಕ್ಕಾಗುತ್ತಾ? ಯಾಕಂದ್ರೆ ನೀವು 10 ವರ್ಷ ನಿಮ್ದು ಟ್ರಾವೆಲಿಂಗಲ್ಲಿ ನೀವು ಹೇಳ್ತಾ ಇದ್ದ 1000 ಜನಕ್ಕೆ ನೀವು ನಾಟಿ ಕೋಳಿಗಳನ್ನ ಕೊಡ್ತೀರಾ, ಪ್ಲಸ್ ಅವ್ರ ಮರಿನ ಮೊಟ್ಟೆನ ನೀವು ಪರ್ಚೇಸ್ ಮಾಡ್ತೀರಾ ಮೊಟ್ಟೆಗಳನ್ನ. ಮತ್ತೆ ನಮಗೆ ಬೆಂಗಳೂರಲ್ಲೆಲ್ಲ ಅಪಾರ್ಟ್ಮೆಂಟಲ್ಲ 7 ರೂಪಾಯಿ ಮೊಟ್ಟೆ 8 ರೂಪಾಯಿ ಮೊಟ್ಟೆ ಅಂತ ಸಿಗುತ್ತೆ. ಕೊಡೋಕ್ಕಾಗುತ್ತಾ? ಕೊಡೋಕ್ಕಾಗಲ್ವಾ? ಖಂಡಿತ ಕೊಡೋಕ್ಕಾಗಲ್ಲ. ನಾಟಿ ಅದು ಅದು ಮೊಟ್ಟೆ, ಬಟ್ ನಾಟಿ ಕೋಳಿ ಮೊಟ್ಟೆ ಆಗಿರಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕೆ ಸರ್ ಅವರು ಮತ್ತೆ ನಾಟಿ ಕೋಳಿ ಅಂತಾರೆ ಅವರು? ಏನಕ್ಕೆ ಅಂದ್ರೆ ಇವಾಗ ನಾವೇನು ಇಲ್ಲಿ ಮರಿ ಮಾಡಕ್ ತರ್ತಾ ಇದೀವಲ್ಲ, ನಾವೇನೇ ಈ ಹಳ್ಳಿಗಳಲ್ಲಿ ಈ ಒಂದು 25 ಜನ ಇದಕ್ಕೆ ಅಂತ ಡೈಲಿ ಕೆಲಸ ಮಾಡಿ 10 ರಿಂದ 11 ರೂಪಾಯಿ ಎತ್ಕೊಂಡ್ಬರ್ತಾರೆ ಹಳ್ಳಿಲಿ. ನಮ್ಮ ರೈತರು ಅಂದ್ರೆ ನಮ್ಗೆ ಮರಿಗೆ ಅಂತ ತಂದು ಕೊಡೋರೆ 10-11 ರೂಪಾಯಿ. ಇನ್ನು ರೀಟೇಲ್ ಅಲ್ಲಿ ಏನಾದ್ರು ಡೈರೆಕ್ಟ್ ಆಗಿ ಹಳ್ಳಿಗೆ ಹೋಗಿ 15 ರೂಪಾಯಿ ಕಡಿಮೆ ನಾಟಿ ಕೋಳಿ ಯಾರು ಮೊಟ್ಟೆನ ಕೊಡಲ್ಲ, ಖಂಡಿತ ಕೊಡಲ್ಲ. ಅದು ನಾಟಿ ಕೋಳಿ ಮೊಟ್ಟೆ ಖಂಡಿತವಾಗ್ಲೂ ಅಲ್ಲ. ಏನಾಗುತ್ತೆ, ನಮ್ಮ ಈ ಲೇಯರ್ ಬಿಳಿ ಮೊಟ್ಟೆಗಳಲ್ಲಿ ಸಣ್ಣ ಮೊಟ್ಟೆ ಪುಲೆಟ್ ಎಗ್ಸ್ ಅಂತ ಹೇಳ್ತೀವಿ, ಆ ಸಣ್ಣ ಮೊಟ್ಟೆಗಳು ಸೈಜ್ ಚಿಕ್ಕದಿಗಿದ್ದಾಗ ಮಾರ್ಕೆಟ್ಗೆ ಹೋಗಲ್ಲ. ಅದೊಂದು 4 ವಾರ ಹಂಗೆ ಇಟ್ಬಿಡ್ತಾರೆ, ಅದನ್ನ ಕಡಿಮೆ ಪ್ರೈಸ್ ಕೊಡ್ತಾರೆ, ಅದನ್ನ ತಂದು ಮಾರ್ತಾರೆ. ಅದು ಬಿಳಿ ಇರತ್ತೆ, ಕಲರ್ ಯಾಕೆ ಬರುತ್ತೆ ಅಂದ್ರೆ, ನಿಮ್ಗೆ ಯೂಶಲಿ ಈ ಟೀ ಡಿಕಾಕ್ಷನ್ ಏನ್ ಬರುತ್ತೆ, ಟೀ ಸೊಪ್ಪು ಕಾಫಿ ಸೊಪ್ಪು ಇದ್ರಲ್ಲಿ ಅದ್ರಲ್ಲಿ ಹಚ್ಚಿಬಿಟ್ಟು ನೀವು ತೆಗೆದಾಗ ಈ ಕಂದು ಬಣ್ಣ ಬರುತ್ತೆ. ಈ ಕಂದು ಬಣ್ಣ ಬಂದಾಗ ನಾಟಿ ಕೋಳಿ ಅಂತಾರೆ. ನೀವು ಅದು ನೀವು ಏನು 7 ರೂಪಾಯಿ ಸಿಗತ್ತೆ ಅಂದ್ರಲ್ಲ, ಇದಕ್ಕೆಲ್ಲ ಸ್ಯಾನಿಟೈಸರ್ ಎಲ್ಲರ ಹತ್ರ ಇರುತ್ತಲ್ಲ, ಆ ಸ್ಯಾನಿಟೈಸರ್ ಹಾಕ್ಬಿಟ್ಟು ರಬ್ ಮಾಡಿ ಅದು ಡಿಕಾಕ್ಷನ್ ಕಲರ್ ಎದ್ಬಿಡತ್ತೆ. ಹೌದು, ಸಾವಿರಾರು ಜನಕ್ಕೆ ಮೈಸೂರು ನಾಟಿ ಕೋಳಿ ಕೊಟ್ಟಿದ್ರ, ನೀವ್ ಎಷ್ಟಕ್ಕೆ ಬೈ ಮಾಡ್ತಾ ಇದ್ರ ಫಾರ್ಮರ್ಗೆ? ಒಂದು ಇನ್ಸ್ಪಿರೇಷನ್, ಯಾಕಂದ್ರೆ ಒಂದು ಉದ್ಯಮ ಮಾಡ್ಬೇಕು ಅಂತ ನಿಮ್ ಜೊತೆ ಕೈ ಕೊಡಿ ನಾನು ಅಕಸ್ಮಾತ್ ಅವ್ರ ಇಲ್ಲಾದ್ರೆ ನಿಮ್ಮ ಕೈ ಜೋಡಿಸ್ಬಿಟ್ಟು ಗುಲ್ಬರ್ಗದಲ್ಲಿ ನಮಗೆ ಒಳ್ಳೆ ಆರೋಗ್ಯ ಕೊಡೋಣ, ಅಂದ್ರೆ ಒಂದು ಸಮಾಜ ಸೇವೆ ಮಾಡೋಣ ಅಂತ ಇರ್ತಾರೆ. ನೀವು ರೈತರಿಗೆ ಯಾಕಂದ್ರೆ ನೀವ್ ಹೇಳ್ತಾ ಇದ್ದೀರಿ ಸರ್ ಸಾವಿರಾರು ಕೋಳಿ ಇರೋ ನಾಟಿ ಕೋಳಿ ಅಲ್ಲ, ನಮ್ ಜೊತೆ 100 ಜನ ರೈತರಿಗೆ ಕೊಟ್ರೆ ಅವರಿಂದ ಮೊಟ್ಟೆ ಪರ್ಚೇಸ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ. ನೀವು ರೈತರಿಂದ ಎಷ್ಟಕ್ಕೆ ಮೊಟ್ಟೆ ಪರ್ಚೇಸ್ ಮಾಡ್ತಾ ಇದ್ದೀರಾ? ನಾವು ರೈತರಿಂದ 12-13 ರೂಪಾಯಿ ತನಕನೂ ನಮಗೆ ಖರ್ಚು ಬೀಳುತ್ತೆ. ರೈತರಿಂದ ನಾವು ಅಂದರೆ ನಮ್ಮ ರೈತರು ತೊಗೊಂಬಂದಿರ್ತಾರೆ ಮನೆ ಮನೆಗೆ ಹೋಗಿ ಹಳ್ಳಿಗಳ ಮೇಲೆ. ಸೊ ನಮ್ಮ ರೈತರ ಹತ್ರ ನಾವು ಅವ್ರಿಗೆ ಮಾರ್ಜಿನ್ ಕೊಡಬೇಕಲ್ಲ, ಅವರು ಲಾಭಕ್ಕೆ ವರ್ಕ್ ಮಾಡೋ ಅವ್ರಿಗೂ 2 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟು ನಾವು ತೊಗೊಂಬರ್ತೀವಿ. 12-13 ರೂಪಾಯಿ ಇವತ್ತಿಗೆ 13 ರೂಪಾಯಿ ಇದೆ. ಹೌದು ಹೌದು, ರೈತ ಹತ್ರ ತೊಗೊಂಬರ್ತೀವಿ. ಸರ್ ಈಗ ನನಗೆ ಅದಂಗೂ ಗೊತ್ತಿಲ್ಲ, ಈಗ ಯಾವುದೇ ನೋಡಿದ್ರೆ ಫುಡ್ ತಗೊಂಡೋದ್ರೆ ಅಂಗಡಿಲಿ ಎಕ್ಸ್ಪೆರಿಮೆಂಟ್ ಒಂದು ಬಿಸ್ಕತ್ ಪ್ಯಾಕ್ ತಗೊಳ್ಳಿ ಮ್ಯಾನುಫ್ಯಾಕ್ಚರಿಂಗ್ ಹಾಕೊಂಡು ಇದು ತಗೊಳ್ಳಿ 6 ತಿಂಗಳು ನೀವು ಹೇಳ್ತಾ ಇದ್ರೆ. ಸರ್ ಈಗ ನಮ್ಮ ಮನೇಲಿ ಒಂದು ಮೊಟ್ಟೆ ತಗೊಂಡ್ರೆ ಒಂದು 15 ದಿನ ಅವ್ನು 15 ದಿನ ಕೊಡ್ತಾರೆ, 15 ದಿನಕ್ಕೆ ಎಷ್ಟು ಬೇಕು ಅಷ್ಟು ತಗೊಬಿಡ್ತಾರೆ, ದಿನ ಒಂದೊಂದು ಯೂಸ್ ಮಾಡ್ಕೊಳ್ಳೋಣ ಮಕ್ಕಳಿಗೆ ಆಗುತ್ತೆ ಅಂತ. ಇದ್ರದ್ದು ಮೊಟ್ಟೆ ಆಯಸ್ಸು ಎಷ್ಟು ದಿನ ಆ ಥರ ತಗಬೇಕಾ ಬೇಡವಾ? ಯಾಕೆ ನಿಮ್ಗೆ ತುಂಬಾ ಜನ ಗೊತ್ತಿರಲ್ಲ, ಅದಕ್ಕೆ ಗೊತ್ತಾಗಲ್ಲ. 3 ಥರ ನಿಮಗೆ ಮಾಡ್ಕೋಬಹುದು. ಇವಾಗ ನಮಗೆ ಏನು ಅಂಗಡಿಗಳಲ್ಲಿ ಬಿಳಿ ಮೊಟ್ಟೆ ಸಿಗುತ್ತೆ ಲೇಯರ್ದು, ಅದು ನಿಮಗೆ ಮೇಲ್ ಬರ್ಡ್ ಜೊತೆ ಅದು ಮೇಟಿಂಗ್ ಆಗಿರಲ್ಲ, ಸೊ ಅದು ಅನ್ಫರ್ಟೈಲ್ಡ್ ಎಗ್ಸ್. ಸೊ ಫರ್ಟೈಲ್ಡ್ ಅಂಡ್ ಅನ್ಫರ್ಟೈಲ್ಡ್ ಎರಡು ಥರ ಬರುತ್ತೆ. ಫರ್ಟೈಲ್ ಎಗ್ಸ್ ಅಂತ ಹೇಳಿದ್ರೆ ನಿಮಗೆ ಅದರಲ್ಲಿ ಮರಿ ಆಗೋಂಥದ್ದು ಭ್ರೂಣ ಶಕ್ತಿ ಇರೋಂಥದ್ದು. ಸೊ ಗಂಡು ಹೆಣ್ಣು ಸೇರಿ, ಹಾಂ ಗಂಡು ಹೆಣ್ಣು ಸೇರಿ ಮೇಟಿಂಗ್ ಆದಾಗ ಅದು ಬರೋಂಥ ಮೊಟ್ಟೆ ಫರ್ಟೈಲ್ಡ್ ಎಗ್ಸ್. ಮರಿ ಆಗಕ್ಕೆ ಯೋಗ್ಯವಾಗಿರೋಂಥದ್ದು ಫರ್ಟೈಲ್ಡ್ ಎಗ್ಸ್. ಸೊ ನಿಮಗೆ ಆ ಗಂಡು ಜೊತೆ ಅದು ಮೇಟಿಂಗ್ ಆಗಿಲ್ಲ ಅಂತಂದ್ರೆ ಗಂಡು ಹೆಣ್ಣು ಸೇರಲಿಲ್ಲ ಅಂದ್ರೆ ಮೊಟ್ಟೆ ಇಡುತ್ತೆ ಕೋಳಿ. ಕೋಳಿ ಮೊಟ್ಟೆ ಇಟ್ಟೇ ಇಡುತ್ತೆ, ಅದಕ್ಕೆ ಉಂಜೆ ಇರಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಉಂಜನ್ ಜೊತೆ ಇದ್ರೆ ಆ ಇಟ್ಟಿರೋ ಅಂತ ಮೊಟ್ಟೆ ಮರಿ ಆಗತ್ತೆ, ಮಾಡಿಸ್ಬೋದು, ನ್ಯಾಚುರಲ್ ಆಗೂ ಮರಿ ಆಗತ್ತೆ ಅದು. ಸೊ ಉಂಜನೆ ಇಲ್ಲ ಅಂತ ಹೇಳಿದ್ರು ಕೋಳಿ ಮೊಟ್ಟೆ ಇಡತ್ತೆ, ಅವಾಗ ಆ ಮೊಟ್ಟೆ ಮರಿ ಆಗಲ್ಲ ಅಂತ ಅದನ್ನ ಅನ್ಫರ್ಟೈಲ್ಡ್ ಎಗ್ಸ್ ಅಂತ ಹೇಳ್ತೀವಿ. ಆ ಮೊಟ್ಟೆಗಳನ್ನ ನೀವು 20 ದಿನ ತನಕನೂ ಇಡ್ಕೋಬಹುದು, ಫ್ರಿಡ್ಜ್ ಅಲ್ಲಿ ನೀವು ಇಟ್ಕೊಂಡು ಕೋಲ್ಡ್ ಟೆಂಪರೇಚರ್ ಇಟ್ಕೊಂಡ್ರೆ 20 ದಿನ ತನಕನೂ ಇಡ್ಕೋಬಹುದು. 20 ದಿನ ಆದ್ಮೇಲೆ ಅದು ಸ್ವಲ್ಪ ಸ್ಟಿಂಕಿಂಗ್ ಅಂದ್ರೆ ಒಂದ್ ಸ್ವಲ್ಪ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗುತ್ತೆ, ಹಳೇದಾಗ್ತಾ ಹೋಗುತ್ತೆ, ಸ್ಮೆಲ್ ಬರುತ್ತೆ 20 ದಿನ ಇಟ್ಕೊಳಕ್ ಆಗಲ್ಲ. ನಾರ್ಮಲ್ ಅವ್ರ 7 ದಿನ ಇರುತ್ತೆ, ನಾವು 7 ದಿನ ಯೂಸ್ ಇಲ್ಲ. ಇವಾಗ ಅನ್ಫರ್ಟೈಲ್ಡ್ ಎಗ್ಸ್ ಬಂದಾಗ ನಿಮ್ಗೆ 3-4 ದಿನದಲ್ಲೇ ಬಂದ್ಬಿಟ್ಟಿರುತ್ತೆ ಅದು. ಸೊ ಅಲ್ಲಿಂದ ನೀವು ಇನ್ನೂ 20 ದಿನ ಇಟ್ಕೋಬಹುದು. ಈ ನಾಟಿ ಕೋಳಿ ಫರ್ಟೈಲ್ಡ್ ಎಗ್ಸ್ ಅನ್ನೋದ್ರೆ ಇವಾಗ ನಮ್ದು ರೂರಲ್ ಎಗ್ ಕಲೆಕ್ಷನ್. ಈಗ ನಮ್ಮ ರೈತರು ಈಗ ಒಂದು ರೂಟ್ ಹೋಗಿರ್ತಾರೆ, ಎಕ್ಸಾಂಪಲ್ ಇವಾಗ ಕೆ ಆರ್ಪೇಟೆಗೆ ಹೋಗ್ಬೇಕಾದ್ರೆ ನಿಮಗೆ ಮಧ್ಯ ಏನೇನೋ ರೂಟ್ ಸಿಗುತ್ತೆ, ಸುತ್ತಮುತ್ತ ಅಂದರೆ ಕೆ ಆರ್ ನಗರ ಬೇ ಏರಿಯಾ ಇದೆಲ್ಲ ಸುತ್ತಮುತ್ತ ಸಿಗುತ್ತೆ. ಒಂದು ರೂಟ್ ಹೋದರೆ ಇನ್ನೊಂದು ರೂಟ್ ಹೊರಟೋಗಿರ್ತದೆ, ನಾಳೆ ಆ ರೂಟ್ಗೆ ಹೋಗಲ್ಲ, ಒಂದು ವಾರ ಆದಮೇಲೆ ನಮಗೆ ಮೊಟ್ಟೆ ಸಿಗೋಂಥದ್ದು. ಇವಾಗ ನಾವು ಮೊಟ್ಟೆ ತಂದಿರೋದ್ರಲ್ಲಿ 100ಕ್ಕೆ 100 ಮರಿ ಆಗಲ್ಲ, ಯಾಕಂದ್ರೆ ಹಳೆ ಮೊಟ್ಟೆಗಳು ಬಂದ್ಬಿಟ್ಟಿರುತ್ತೆ, ಕೊಟ್ಬಿಟ್ಟಿರ್ತಾರೆ. ಮರಿ ಮಾಡ್ಸಕ್ ಯೋಗ್ಯವಾಗಿರೋ ಅಂಥದ್ದು 7-10 ದಿನದ ಒಳಗಡೆ ಇರಬೇಕು.
ಕನ್ಫ್ಯೂಸ್ ಇತ್ತು ಗುಂಜ ಬಂದು ಹ್ಯಾಟೆಗೆ ಕ್ರಾಸಿಂಗ್ ಆಗಿರ ಮೊಟ್ಟೆ ಅಂತ ಹೆಂಗ್ ಕಂಡಿಡಿಯೋದು ನಿಮಗೆ ಹೆಂಗ್ ಗೊತ್ತಾಗುತ್ತೆ ಹಾಗೆ ರೈತರು ಹಂಗೆ ಕೊಟ್ಬಾರ್ದಲ್ಲ ಮೊಟ್ಟೆ ನೋಡಿದ್ರೆ ಹೌದು ನೀವು ಹೇಳೋದು ಕರೆಕ್ಟ್ ಇವಾಗ ನಾವು ಇವಾಗ 100 ರಲ್ಲಿ ನಮಗೆ ಮೊಟ್ಟೆ ಆಗದೆ 60 40 ಭಾಗ ವೇಸ್ಟ್ ಆಗುತ್ತೆ ಆ 40 ಭಾಗದಲ್ಲಿ ಹಳೆ ಮೊಟ್ಟೆ ಬಂದಿರುತ್ತೆ ಉಂಜನ್ ಜೊತೆ ಆಡಿಲ್ದಿರ ಮೊಟ್ಟೆ ಬಂದಿರುತ್ತೆ ಆಮೇಲೆ ಸ್ವಲ್ಪ ದುರಾಸೆ ಇರೋ ರೈತರು ಆ ಲೇಯರ್ ಬಿಳಿ ಮೊಟ್ಟೆನು ತೆಗೆದು ಮಿಕ್ಸ್ ಮಾಡಿ ಕೊಟ್ಬಿಡಿರ್ತಾರೆ ಸರ್ ನಮ್ಮಲ್ಲೂ ನಡೆಯುತ್ತೆ ಬಿಸ್ನೆಸ್ ಅದು ಏನು ಮಾಡಕಾಗಲ್ಲ ಇನ್ನೋ ಸಾವಿರಗಟ್ಟಲೆ ತರಬೇಕಾದ್ರೆ ಅಂತದ್ದು ಇದ್ದೇ ಇರುತ್ತೆ ಸೋ ಹಾಗಾಗಿ ನಾವು ಅದನ್ನ ಸೇರ್ಸೇನೆ ಹಾಗಾಗಿ ನಮ್ಮ ಮರಿ ರೇಟು ಜಾಸ್ತಿ ಈಗ ನಮ್ಮ 100 ರಲ್ಲಿ 80 ಭಾಗ ಮರಿ ಆಗಿಬಿಟ್ರೆ ಬ್ರಾಯ್ಲರ್ದೆಲ್ಲ ಇದೆಲ್ಲ ಬಿಳಿ ಕೋಳಿಗಳು ಅದೆಲ್ಲ 80 ರಿಂದ 85 ಭಾಗ ಮರಿ ಆಗುತ್ತೆ ಅವಾಗ ರೇಟ್ ಕಡಿಮೆ ಮಾಡ್ಕೊಂಡ್ಬಿಡಬಹುದು ಈ ನಮ್ಮದಲ್ಲ ಆಗಲ್ಲ ಸೋ ಅನ್ಫರ್ಟೈಲ್ಡ್ ಎಗ್ಸ್ ನ ನೀವು 20 ದಿನ ಇಡಬಹುದು ಫರ್ಟೈಲ್ಡ್ ಎಗ್ಸ್ ಆದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು ವಾರ ಇಡ್ಕೋಬಹುದು ಅದು ನಿಮಗೆ ಗೊತ್ತಿದ್ರೆ ಕೋಳಿ ಮೊಟ್ಟೆ ಇಟ್ಟಿದೆ ಅನ್ನ ಡೇಟ್ ಗೊತ್ತಿದ್ರೆ ಅಲ್ಲಿಂದ ಒಂದು ವಾರ ಇಡಬಹುದು ಓಕೆ ಸರ್ ಈಗ ನಾನು ಏನು ಮಾಡಿದೆ ಈಗ ನಿಮ್ಮದು ತಗೊಂಡೋದೆ ಯಾಕಂದ್ರೆ 40 ರೂಪಾಯಿ ಕೊಟ್ಟು ನಿಮ್ಮದು ಮೈಸೂರು ನಾಟಿ ತಗೊಂಡೋಗ ನಾನು ಬೀದರ್ ಯಾಕಂದ್ರೆ ಕರ್ನಾಟಕದಲ್ಲಿ ತಗೊಂಡೋಗ 1000 ರೂಪಾಯಿ ತಗೊಂಡೋದೆ ನೀವು ಹೇಳ್ದಂಗೆ ಬ್ರೂಡಿಂಗ್ ಮಾಡಿದೆ ಸ್ಟಾರ್ಟರ್ ಕೊಟ್ಟೆ ಫ್ರೀ ಸ್ಟಾರ್ಟರ್ ಕೊಟ್ಟೆ ವ್ಯಾಕ್ಸಿನೇಷನ್ ಎಲ್ಲ ಮಾಡಿದೆ ಮರಿ ಎಷ್ಟು ದಿನಕ್ಕೆ ಸ್ಟಾರ್ಟ್ ಆಗುತ್ತೆ ಮೊಟ್ಟೆ ಇಡೋಕೆ ಇದಕ್ಕೆ 6 ತಿಂಗಳು ಬೇಕು ನಿಮಗೆ 6 ತಿಂಗಳು ಬೇಕಾ ಸರ್ 6 ತಿಂಗಳು ಬೇಕು ಕರೆಕ್ಟ್ ಕೋಳಿ ಎಲ್ಲ 3 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಯಾವುದೇ ಕೋಳಿ ಯಾವುದೇ ಕೋಳಿ ಆಗಲಿ ಕೋಳಿ ಏನಾದ ಒಂದು ಈಗ ಮನುಷ್ಯ ಒಂದು ಕ್ಯಾಟಗರಿ ಕೋತಿ ಒಂದು ಕ್ಯಾಟಗರಿ ಅಲ್ವಾ ಹಸು ಒಂದು ಕ್ಯಾಟಗರಿ ಹಾಗೆ ಕೋಳಿ ಎಲ್ಲಾನು ಒಂದೇ ಕ್ಯಾಟಗರಿ ಅದು ಮೆಚುರಿಟಿ ಬರೋದಕ್ಕೇನೆ ನಿಮಗೆ ಮಿನಿಮಮ್ ಅಂದ್ರೆ 18 ಇಂದ 22 ವೀಕ್ಸ್ ಬೇಕು ಮೆಚುರಿಟಿ ಅದು ಒಳಗಡೆ ಅದರದೆಲ್ಲ ಶಕ್ತಿ ಡೆವಲಪ್ ಆಗಿ ಮೊಟ್ಟೆಡ ಶುರು ಆಗಬೇಕು ಅಂದ್ರೆ ಮಿನಿಮಮ್ 18 ವೀಕ್ಸ್ ಬೇಕು 18 ವಾರ ಅಂತ ಹೇಳಿದ್ರೆ ನಿಮಗೆ 4.5 ತಿಂಗಳಾಯಿತು ಕೆಲವು ಕೋಳಿ ಒಂದು 4.5 ತಿಂಗಳಿಗೆ ಶುರು ಆಗುತ್ತೆ ಬಟ್ ಎಲ್ಲಾನು ಕೋಳಿ ಆವರೇಜ್ ಅಲ್ಲಿ ಶುರು ಆಗಬೇಕು ಅಂತ ಹೇಳಿದ್ರೆ 6 ತಿಂಗಳು ಬೇಕು 6 ತಿಂಗಳು ನಾನು 6 ತಿಂಗಳ ಗಂಟ ಸಾಕ್ತೆ 1000 ಕೋಳಿನ ಈಗ ಇದು ಒಂದು ಎಷ್ಟು ಮೊಟ್ಟೆ ಇಡುತ್ತೆ 6 ತಿಂಗಳ ಆದ್ಮೇಲೆ ಮೊಟ್ಟೆ ಇಡಕ್ಕೆ ಸ್ಟಾರ್ಟ್ ಆಗುತ್ತೆ ಇವತ್ತು ಯಾವುದು ಜನವರಿ ತಗೊಂಡೋದ್ರೆ ಜೂನಿ ಮೊಟ್ಟೆ ಇಡಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ 1000 ಕೋಳಿಗೆ ಡೈಲಿ ಮೊಟ್ಟೆ ಇಡುತ್ತೆ ಒಂದೊಂದು ಮೊಟ್ಟೆ ವರ್ಷ ಪೂರ್ತಿ ಇಡುತ್ತೆ ಈಗ ಬಿವಿ ಕ್ರಿಯೇಟ್ ತಗೊಂಡ್ರೆ 360 ದಿನ ಮೊಟ್ಟೆ ಇಡುತ್ತೆ ಅದರಿಂದ ಮೈಸೂರು ನಾಟಿ ಮೊಸರುಂತೆ ಇದೆ ಖಂಡಿತ ಇಡಲ್ಲ ಈ ಮೈಸೂರು ನಾಟಿ ಕೋಳಿ ಅಥವಾ ನಿಮ್ಮ ಹಳ್ಳಿಗಳಿರೋ ನಾಟಿ ಕೋಳಿ ಎರಡು ಒಂದೇನೆ ಆಯ್ತಾ ನಾವು ಅದನ್ನೇ ತಂದು ಮಾರೋದು ಸೋ ಆ ಕೋಳಿಗಳು ಅಷ್ಟೇ ಏನಾಗುತ್ತೆ 6 ತಿಂಗಳ ಮೇಲೆ ಮೊಟ್ಟೆ ಇಡೋ ಶುರು ಮಾಡುತ್ತೆ ಒಂದು ಚೆನ್ನಾಗಿರೋ ಕೋಳಿ ಅಂತ ಹೇಳಿದ್ರೆ 15 18 ಮೊಟ್ಟೆನೂ ಇಡುತ್ತೆ ಇಲ್ಲ ಅಂದ್ರೆ 10 12 ಮೊಟ್ಟೆನೂ ಇಡುತ್ತೆ ಆವರೇಜ್ ತಗೊಂಡಾಗ ಒಂದು 15 ಮೊಟ್ಟೆ ಇಡುತ್ತೆ ಜೂನ್ ಅಲ್ಲಿ ಮೊಟ್ಟೆ ಇಡಕ್ಕೆ ಸ್ಟಾರ್ಟ್ ಆಯ್ತು 15 ಮೊಟ್ಟೆ ಇಡ್ತು ಡೈಲಿನೂ ಇಡುತ್ತೆ ಇವತ್ತಿನ ಶುರು ಮಾಡಿದ್ರೆ 15 ಮೊಟ್ಟೆ ಡೈಲಿ ಒಂದೊಂದು ಮೊಟ್ಟೆ 15 ದಿನ ಮೊಟ್ಟೆ ಕೊಡ್ತು ಕೆಲವು ಕೋಳಿ ಶಕ್ತಿ ಮೇಲೆ ಡಿಪೆಂಡ್ ಆ ಕೋಳಿ ಹೆಲ್ದಿ ಆಗಿಲ್ಲ ಅಂದ್ರೆ ದಿನ ಬಿಟ್ಟು ದಿನ ಇಡುತ್ತೆ ಒಟ್ಟಿನ ಒಂದು 15 ಮೊಟ್ಟೆ ಇಟ್ಟ ಮೇಲಿಂದ ಕಾವಿ ಕೂತ್ಕೊಂಡ್ಬಿಡುತ್ತೆ ಅದು ಕಾವಿ ಕೂತ್ಕೊಳ್ಳೋದಂದ್ರೆ ನ್ಯಾಚುರಲ್ ಅದು ಅದು ಮರಿ ಮಾಡೋಕೆ ಅಂತ ಮೈಸೂರು ನಾಟಿ ಜೂನ್ ಅಲ್ಲಿ ಮೊಟ್ಟೆ ಇಡ್ತು ಜೂನ್ ಟು ಜುಲೈ ಇದು ಜೂನ್ ಎಂಡ್ ವರೆಗೂ 1000 ಕೋಳಿ ಅಂತ ಅಂದ್ರೆ 15 ಮೊಟ್ಟೆ ಅಂದ್ರೆ 15,000 ಮೊಟ್ಟೆ ಆಯ್ತು ನಿಮ್ಗೆ 1000 ಕೋಳಿನು ಒಂದೇ ಟೈಮ್ ಮೊಟ್ಟೆ ಇಡಲ್ಲ ಜೂನ್ ಮಂತ್ ಅಲ್ಲಿ ಇಡಲ್ವಾ ಎಲ್ಲವೆ ಎಲ್ಲಾನು ಇಡಲ್ಲ ಕೆಲವು 4.5 ತಿಂಗಳಿಗೆ ಶುರು ಆಗಿರುತ್ತೆ ಕೆಲವು 5 ತಿಂಗಳಿಗೆ ಶುರು ಆಗುತ್ತೆ ಕೆಲವು 6 ತಿಂಗಳಿಗೆ ಶುರು ಆಗುತ್ತೆ ಯಾಕೆ ಅಂತ ಕೇಳಿದ್ರೆ ಇದು ಯಾವುದೂನು ಒಂದೇ ಬ್ಯಾಚ್ ಅಲ್ಲಿ ಬಂದಿರಂತ ಮರಿಗಳಲ್ಲ ಇದರ ತಾಯಿ ಯಾವ ಏಜ್ ಅಲ್ಲಿ ಇದೆ ಅದು ನಮಗೆ ಗೊತ್ತಿಲ್ಲ ಈ ಟ್ರ್ಯಾಕಿಂಗ್ ಇರೋದ್ರಿಂದ ನಿಮಗೆ ಆವರೇಜ್ ಅಲ್ಲಿ ನಾವು ಹೆಂಗ್ ಲೆಕ್ಕ ತಗೊಳ್ತೀವಿ ಅಂದ್ರೆ 100 ಕೋಳಿ ಇದ್ರೆ ನಮ್ಮ ಮೈಸೂರು ನಾಟಿಲಾದ್ರೆ 30-35% ಮೊಟ್ಟೆ ಇಡುತ್ತೆ 100 ಕೋಳಿ ಇದ್ರೆ ಡೈಲಿ ನಿಮಗೆ 30-35 ಮೊಟ್ಟೆ ಸಿಗುತ್ತೆ ಡೈಲಿ ವರ್ಷ ಇಡೀ ಸಿಗುತ್ತೆ ಅದು ಯಾವ ಕೋಳಿ ಇಟ್ಟಿದೆ ಯಾವ ಕೋಳಿ ಇಟ್ಟಿಲ್ಲ ಗೊತ್ತಾಗಲ್ಲ ಜೂನ್ ಅಲ್ಲಿ ನಿಮ್ಗೆ 6 ತಿಂಗಳಿಗೆ ಲೆಕ್ಕ ಹಾಕೊಂಡ್ರೆ ಒಂದು ಒಂದು ದಿನಕ್ಕೆ ನಿಮ್ಗೆ ಒಂದು 250 ಮೊಟ್ಟೆ ಸಿಗ್ಬೋದು ಡೈಲಿ ನಿಮ್ಗೆ 200-250 ಲೆಕ್ಕ ಇಟ್ಕೊಂಡು ಹೋದ್ರೆ ಒಂದು 8 ಅಲ್ಲ ನಿಮ್ಗೆ ಆಕ್ಚುಲಿ ನಿಮಗೆ ಮೊಟ್ಟೆಗೆ ಫೀಡ್ ಖರ್ಚೆ ನಿಮ್ಗೆ 10 ರೂಪಾಯಿ ಬಿದ್ದುಬಿಟ್ಟಿರುತ್ತೆ ಮೇವಾಗಿ ಬೆಳೆಸ್ತೀರಲ್ವಾ ನಾನು ಹೇಳ ನಿಮಗೆ ಕೆಲವು ಕೆಲವು ಇಟ್ಟಿರೋದು ಕಾವಿ ಕೂತ್ಕೊಂಡ್ಬಿಡುತ್ತೆ 15 ದಿನ ಮತ್ತೆ ಅದು ಆಚೆ ಬರಬೇಕು ಈ ಕೆಲವರು ಹಳ್ಳಿಗಳಲ್ಲಿ ನೋಡ್ಬೋದು ನಿಮ್ಗೆ ಅದು ಪುಕ್ಕ ಮೂಗು ಕಟ್ಟಿರ್ತಾರೆ ಇಲ್ಲ ನೀರ್ ಗಜ್ಜಿ ಅಜ್ಜಿ ಆಚೆಗೆ ಎಸಿತಾ ಇರ್ತಾರೆ ಯಾಕೆಂದ್ರೆ ಅದು ಕಾವಿ ಕೂತ್ಕೊಳ್ಳದೆ ಆಚೆಗೆ ಹೋದ್ರೆ ಬೇಗ ಮತ್ತೆ ಮೊಟ್ಟೆ ಇಡೋ ಶುರು ಮಾಡುತ್ತೆ ಅನ್ನೋ ಕಾರಣಕ್ಕೆ ಯಾಕೆ ನಾವು ಇದನ್ನ ಮರಿ ಮಾಡ್ಸಕ್ ಇಡಲ್ಲ ಮೊಟ್ಟೆ ಮಾರಾಟ ಮಾಡ್ಬಿಡ್ತೀವಿ ಹಂಗ್ ತಗೊಂಡಾಗ ನಿಮ್ಗೆ ಎನಿ ವರ್ಷ ಇಡೀ ಯಾವತ್ತಾದ್ರೂ ಒಂದು 250-350 ಮೊಟ್ಟೆ ಒಳಗಡೆ ಡೈಲಿ ಸಿಗ್ತಾ ಹೋಗುತ್ತೆ ಡೈಲಿ ಸಿಗುತ್ತೆ ಕೋಟ್ಯಾಂತರ ರೂಪಾಯಿ ಈ ಮೊಟ್ಟೆಯಲ್ಲಿ ಲಕ್ಷನೂ ನೋಡಕ್ಕಾಗಲ್ಲ 1000 ಅಡಿಷನಲ್ ಬಿಸ್ನೆಸ್ ಅಷ್ಟೇ ಇದು ಇದನ್ನ ಮೇಜರ್ ಬಿಸ್ನೆಸ್ ಮಾಡ್ಕೊಂಡು ನಾ ಜೀವನ ನಡೆಸ್ತೀನಿ ನಾನು ಕಾರ್ ತಗೋತೀನಿ ಲಕ್ಷ ಸಂಪಾದನೆ ಮಾಡ್ತೀನಿ ಮನೆ ಕಟ್ತೀನಿ ನಾಟಿ ಕೋಳಿ ಆ ಬಿಸ್ನೆಸ್ ಆಗಲ್ಲ ನಿಮ್ದೊಂದು 5 ಎಕರೆನೋ 4 ಎಕರೆನೋ 3 ಎಕರೆನೋ ತೋಟ ಇದೆ ತೋಟದಲ್ಲಿ ಹಸು ಸಾಕಿದ್ದೀರಾ ಒಂದು 4 ಒಂದು 10 ಕುರಿ ಸಾಕಿದ್ದೀರಾ ಒಂದು 500 ನಾಟಿ ಕೋಳಿ ಸಾಕಿ ಅವಾಗ ನಿಮ್ಗೆ ಲಾಭ ಇದೆ ಯಾಕಂದ್ರೆ ಇದಕ್ಕೆ ಲೇಬರ್ ನೀವು ನಾವು ಇದೆಲ್ಲ ಮಾತಾಡ್ತಾ ಇದ್ದೀವಿ ಓನ್ ಶೆಡ್ ಹಾಕೊಂಡು ಓನ್ ಫಾರ್ಮ್ ಮಾಡೋರಿಗೆ ಕೆಲವರು ಲೇಬರ್ ಇಟ್ಕೊಂಡು ಮೇಂಟೈನ್ ಮಾಡ್ತೀನಿ ಅನ್ನೋರು ಇದ್ದಾರೆ ಅವಾಗ ಇದೊಂದಕ್ಕೆ ಏನು ಟೈಮ್ ಅವಶ್ಯಕತೆ ಇಲ್ಲ ಡೈಲಿ ಒಂದು 2 ಅವರ್ ಕೆಲಸ ಹಿಡಿಯುತ್ತೆ
ಎರಡೇವರ ಕೆಲಸ ಇನ್ ಬಾಕಿಯವರು ಏನು ಮಾಡ್ತಾರೆ ಲೇಬರ್ ಏನು ವರ್ಕೌಟ್ ಆಗಲ್ಲ ಅವಾಗ ಒಂದು ಹಸು ನೋಡ್ಕೊತಾನೆ ಕುರಿ ನೋಡ್ಕೊತಾನೆ ಎಲ್ಲಾನು ನೋಡ್ಕೊಂಡಾಗ ಅವನಿಗೂ ಖರ್ಚಾಗುತ್ತೆ ನಿಮಗೂ ಲಾಭ ಆಗುತ್ತೆ ಓಕೆ ನಾನು ಇನ್ನೇ ಒಂದು ಸಾಗರ ಹತ್ರ ಒಂದು ಟ್ರಾವೆಲ್ ಮಾಡೋಣ ಯಾರಿಗೆ ಒಂದು ಪ್ರಾಪರ್ ಎಜುಕೇಶನ್ ಮಾಡಬೇಕು ಯಾವುದೇ ಕೋಳಿ ಸಾಕಾದಾಗ ಏನೇ ಮಾಡಿದ್ರೆ ಒಂದು ಎಜುಕೇಶನ್ ತಗೊಂಡು ಮುಂದಿನ ದಿನಗಳಲ್ಲಿ ಇವರು ಒಂದು ಮೈನಿಟಿ ಎಜುಕೇಶನ್ ಕೈಗೊಳ್ಳುತ್ತೆ ಅಂತ ಹೇಳಿದ್ರೆ ಯಾರಿಗೆ ಬೇಕಾದ್ರೂ ಅದು ಮಂತ್ಲಿ ಒಂದು 50 ಜನ 60 ಜನ ಒಂದು ಕ್ಲಾಸ್ ತಗೋತೀನಿ ಅಂತ ಹೇಳಿದ್ರೆ ಅದೊಂದು ಸಂಸ್ಥೆನೇ ಇದೆ ಮೈಸೂರು ನಾಟಿ ಕೋಳಿ ನೀವು ಯಾರೇ ಒಂದು ಪ್ರಾಪರ್ ಎಜುಕೇಶನ್ ತಗೋಬಹುದು ಇನ್ನೂ ಒಂದು ಟ್ರಾವೆಲ್ ಮಾಡೋಣ ಹ್ಯಾಚರಿ ಬಗ್ಗೆ ಟ್ರಾವೆಲ್ ಮಾಡೋಣ ಮತ್ತೆ ಅದರ ಬಗ್ಗೆ ಮಾತಾಡೋಣ।